ಜಗಳೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಣೆಗೊಂಡ ಹಿನ್ನೆಲೆಯಲ್ಲಿ ನಿರೀಕ್ಷೆಯಂತೆ ಜಗಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಅಧಿಕಾರಕ್ಕೇರಿದೆ. ನೂತನ ಅಧ್ಯಕ್ಷರಾಗಿ ಆರ್ ತಿಪ್ಪೇಸ್ವಾಮಿ ಮತ್ತು ಉಪಾಧ್ಯಕ್ಷಕರಾಗಿ ಲಲಿತ ಶಿವಣ್ಣ ಆಯ್ಕೆಯಾಗಿದ್ದಾರೆ. ಮೀಸಲಾತಿ ಪ್ರಕಟಣೆಗೊಂಡ ಹಿನ್ನೆಲೆಯಲ್ಲಿ ಬಹುಮತ ಪಡೆದಿದ್ದ ಬಿಜೆಪಿ ಅಧಿಕಾರಕ್ಕೇರಿದೆ. ಉಪಾಧ್ಯಕ್ಷ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳು ತೆರೆಮರೆಯಲ್ಲಿ ತೀವ್ರ ಕಸರತ್ತು ನಡೆಸುತ್ತಿದ್ದರು. ಜಗಳೂರು ಕ್ಷೇತ್ರದ ಶಾಸಕರಾದ ಎಸ್ ವಿ ರಾಮಚಂದ್ರರವರ ಸೂಚನೆಯ ಮೇರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದು ಸುಮಾರು 2 ವರ್ಷದ ನಂತರ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಮೀಸಲಾತಿಯನ್ನು ಸರ್ಕಾರ ಪ್ರಕಟಿಸಿತ್ತು. ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಾಗಿತ್ತು. ಒಟ್ಟು 18 ಸದಸ್ಯರ ಪೈಕಿ ಬಿಜೆಪಿ 11, ಕಾಂಗ್ರೆಸ್ 5, ಜೆಡಿಎಸ್ 2 ಸದಸ್ಯರು ಆಯ್ಕೆಯಾಗಿದ್ದರು. ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು 5ನೇ ವಾರ್ಡಿನಲ್ಲಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾಗಿದ್ದ ಸ್ಥಾನದಿಂದ ಜಯಗಳಿಸಿ ಸತತ 3 ಬಾರಿ ಸದಸ್ಯರಾಗಿರುವ ಆರ್ ತಿಪ್ಪೇಸ್ವಾಮಿ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. 7ನೇ ವಾರ್ಡಿನ ಸಾಮಾನ್ಯ ಮಹಿಳಾ ಸ್ಥಾನದಿಂದ ಗೆದ್ದಿರುವ ಟಿ ಲಲಿತಾ ಶಿವಣ್ಣ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಇಂದಿನ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಈ ಊರಿನ ಪ್ರಥಮ ಪ್ರಜೆ ಮತ್ತು ಈ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಆರ್ ತಿಪ್ಪೇಸ್ವಾಮಿ ಅವರು ವೇದಿಕೆಯನ್ನು ಬಂದರು. ಅದೇ ರೀತಿಯಾಗಿ ಶ್ರೀಮತಿ ಲಲಿತಾ ಶಿವಣ್ಣನವರು ವೇದಿಕೆ ಮೇಲೆ ಬರಬೇಕು. ರಾಮಚಂದ್ರ ಅಣ್ಣನವರು ಸಹಿತ ವೇದಿಕೆ ಮೇಲೆ ಬರಬೇಕು. ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಎಲ್ಲ ಅಧಿಕಾರಿ ವೃಂದದ ವತಿಯಿಂದ, ತಾಲೂಕು ಆಡಳಿತದ ವತಿಯಿಂದ ಸನ್ಮಾನ್ಯ ಶ್ರೀ ಆರ್ ತಿಪ್ಪೇಸ್ವಾಮಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಇವರಿಗೆ ಗೌರವ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀಮತಿ
ललिता शिवण्णन अवरिगे गौरवार्पण अदे रीतियागि जनप्रिय शासकरु मत्तु सदा अभिवृद्धि अधिकारी आदंत सन्मान्य श्री रामचंद्र अण्णन अवरिगे तालूक आडळितदिंद मत्तु पट्टण पंचायतिनिंद सन्मान गौरवार्पण नूतन वर्ष पूर्ति प्रवेश नूतन सदस्य इन ग्रेस पीरियड मत वर्ष सी आदि निम्ब पटना पंचायत सभी तमूर विधानसभा क्षेत्र शासकन तमन एलू प्रीत आगमें उपाध्यक्ष चुनाव संस्था नम राजू पंचायत चीफ आफीसर नेतृत्व विश्वास आगे नम मध्यम स्नेहितर सहकार को शुभाशय पटना पंचायत सिबंदी नौकरा सीरबिटू तहसीलदार आफीस एलाबंदी सीरी चुनाव प्रक्रिया नडसको नम अध्यक्ष महेश सभा आगमेंगे नेतृत्व वह नम जनरल सेक्रेटरी नागराज सह प्रक्रिया भाग और शुभाशय तपस्ता अध्यक्ष उपाध्यक्ष अविवाद याद अड़े सहकार विरोध पक्ष नम स्ने नम जे डी एस इबू आत्मीय स्नेमान साहब नम सहोदरी अम्म अम्मीवर सहकार को आभारी निजवा नम नानू सह कल हईमास रेट्स आगे अच्छी नम अच्छी बाबा सर हेबू हईमास रेट्स को इन वारे हम दस हईमास हाँती दीप हूड़े जगमी ऊर अभिवृद्धि पदे प्रयत्न पटी इन निम्ब जवाबारी निम्ब जवाबारी हे ಈಗ ನಾನು ನಿಮ್ಮ ಜೊತೆಗೆ ಸೇರಿ ಕೆಲಸ ಮಾಡೋಣ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಹೋಗೋಣ ಗ್ರ್ಯಾಂಡ್ಸ್ ತರೋಣ ನಗರ ಅಭಿವೃದ್ಧಿ ಮಾಡೋಣ ಇನ್ನೂ ಮುಂದಿನ ಜೂನ್ ಅಷ್ಟೊತ್ತಿಗೆ ಕುಡಿಯ ನೀರು ನಮಗೆ ಕೆರೆ ಬರ್ತಾ ಇದೆ ಅದಕ್ಕೋಸ್ಕರ ತಯಾರಿ ಮಾಡ್ತಾ ಇದ್ದೀನಿ ಡ್ರೈನೇಜ್ನ ನಾನೇ ಕೊಯ್ತಾ ಇದ್ದೀನಿ ಸಿಗೋಡೆ ನಾನು ಡ್ರೈನೇಜ್ ಹೊರಬಿಟ್ಟು ನೀರಿನ ಶುದ್ಧ ನೀರಿನ ಘಟಕ ದೊಡ್ಡದಾದ ರೋಸ್ ಘಟಕ ಪಕ್ಕದಲ್ಲಿರ್ತಕ್ಕಂಥ ಒಂದು ಇಂಡ ತಂಡಿ ಸೇರ್ಬಿಟ್ಟು ಮುಂದೆ ನನಗೆ ಇದು ಟೌನ್ ಮಂಜೇಗಳು ಆಸೈಟ್ ಮನುಷ್ಯ ಆದ್ದರಿಂದ ನೀವೆಲ್ಲ ಸಹಕಾರ ಕೊಡಬೇಕು ನೀವು ಇದರಲ್ಲಿ ಯಾವುದೇ ಒಂದು ನಾನೊಂದು ವಿರೋಧ ಪಕ್ಷದವರು ನಮ್ಮ ನೋಡಿಲ್ಲ ಎಲ್ಲ ಸ್ನೇಹಿತರಾಗಿ ನೋಡಿಕೊಂಡು ನೀವು ಸಹ ರಾಮಚಂದ್ರ ಪರವಾಗಿಲ್ಲಪ್ಪ ನಮ್ಮ ಸ್ನೇಹಿತ ಕೆಲಸ ಮಾಡ್ತಂತ ನೀವು ಬೆಂಬಲ ಕೊಟ್ಟಿದ್ರೆ ಗೊತ್ತಿಲ್ಲ ಅವಿವರದಿಂದ ಆಯ್ಕೆ ಮಾಡಿಕೊಟ್ಟಿದ್ದೀರಾ ನಿಮಗೂ ಧನ್ಯವಾದಗಳು ನೀವು ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಎಲ್ಲ ಪ್ರತಿಯೊಬ್ಬರು ಸದಸ್ಯರು ಅವರವ್ರ ಕಾಲೇಜಿಗೆ ತಕ್ಕಂತೆ ಅವ್ರ ಏನು ಬೇಕು ನಮ್ಮಲ್ಲಿ ಏನು ಸಾಧ್ಯ ಮಾಡೋದು ಸಾಧ್ಯ ಅವ್ರನ್ನ ಯಾವುದೇ ಎಣಿಸ್ದಂಗೆ ಅವ್ರಿಗೆ ಕೆಲಸ ಮಾಡಿಕೊಡಿ ನೀವು ಸಹ ಪ್ರತಿದಿನ ಇದು
ಭಾಳ ಸಣ್ಣ ಪಟ್ಟಣ ಪಂಚಾಯಿತಿ. ಒಂದು ಬೆಳಿಗ್ಗೆ ಬಿಟ್ಟಮ್ಮ ಒಂದು ಗಂಟೆಲಿ ಎರಡು ಗಂಟೆಲಿ ಇಡೀ ಊರು ಸುತ್ತಾಕೊಂಡ್ಬರ್ಬೋದು. ಅಟ್ಲೀಸ್ಟ್ ವಾರಕ್ಕೆ ಒಂದು ಮೂರು ಸಲ ಈ ಊರು ಸುತ್ತಾಕ್ಬಿಟ್ಟು ಅಧ್ಯಕ್ಷರು ಅನುಭವಿಸ್ತಾರೆ. ಮೂರನೇ ಸಲ ಶಾಲೆ ಇದು ಸರ್ ಎಮ್ ಎಲ್ ಎ ತಿಪ್ಪೇಸ್ವಾಮಿ ಅಂತ ಸುಳ್ಳು ಮೂರು ಸಲ ಈಗ ಇದಾಗಿದ್ದಾರೆ, ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅದಕ್ಕೆ ಈಗ ಪ್ರಥಮವಾಗಿ ತಮಗೂ ಅನುಭವ ಆಗಲಿ ನಿಮಗೆ ಅನುಭವದ ಕೊರತೆ ಇಲ್ಲ, ಆದರೆ ಯಾವುದೇ ಒಟ್ಟು ಮಾಡಿ ತೋರಿಸ್ದಂಗೆ ಶಾಸಕರಿಗೆ ಬಂದು ಯಾರು ಕೇಳ್ದಂಗೆ ಕೆಲಸ ಮಾಡಿ ನಮ್ಮ ಪಕ್ಷಕ್ಕೂ ನಮಗೂ ಕೀರ್ತಿ ತರಬೇಕು, ಯಶಸ್ ತರಬೇಕು ಅಂತ ನಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಸೂಚನೆಯೂ ಕೊಡ್ತಾ ಇದ್ದೇನೆ. ನೀವು ದಾರಿ ತಪ್ಪಿದಾಗ ನಾನು ಮಾಡ್ತೀನಿ. ನಾನು ಮಹಾಭಾರತದಲ್ಲಿ ಯಾರೋ ಇರ್ತಾರೆ ಕೃಷ್ಣ ಹೋಸಲ್ಲ ಕೃಷ್ಣಲ್ಲಿ ನಾನು ಕೃಷ್ಣ ನಾನಲ್ಲ. ಅದಕ್ಕೆ ಮುನ್ಸಿಪಾಲ್ಟಿ ಅದರಲ್ಲಿ ಹೋಗಬಾರ್ದು, ಮತ್ತೆ ಮತ್ತೆ ರಾಮಚಂದ್ರ ಬರಬಾರ್ದು ಇಲ್ಲಿಗೆ. ಹಂಗೆ ನಡ್ಕೊಂಡು ಜನಗಳ ವಿಶ್ವಾಸ ಗಳಿಸಿ ನಿಮಗೇನು ನಾವು ಅಧಿಕಾರ ಬಂದು ಮಾತಾಡಿದ್ದೀವಿ ಹೇಳಿದ್ದೀವಿ, ಆ ರೀತಿ ನಡ್ಕೊಂಡು ಸಮಾಜಕ್ಕೂ ಈ ಪಟ್ಟಣ ಪಂಚಾಯತ್ಗೂ ಕೀರ್ತಿ ತಂದು ನಮ್ಮನ್ನು ಹೆಸರಿಸ್ರಿ, ತಾವು ಹೆಸರು ಗಳಿಸ್ರಿ, ಮುಂದೆ ನಿಮಗೆ ಒಳ್ಳೆಯದಾಗಲಿ. ನಾನಂತೂ ಕನಸಿನ ಯೋಜನೆ ಇದೆ, ಪಟ್ಟಣ ಪಂಚಾಯತಿನ ಸಿಂಗಪುರಂತೂ ಮಾಡೋಕ್ಕಾಗಲ್ಲ, ಬೆಂಗಳೂರು ಮಾಡೋಕ್ಕಾಗಲ್ಲ, ದಾವಣಗೆರೆಯಂತೂ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲೇ ನೋಡಬೇಕು ಅಂತ ಪಟ್ಟಣ ಪಂಚಾಯತಿನ ಮಾಡಿ ಕೇಳ್ತೀನಿ. ವಿಶ್ವಾಸ ಇದೆ ಮಾಡಬೇಕಂತ ಹೇಳಿ ಏನೇನೋ ಮನಸ್ಸಲ್ಲಿ ಕೇಳಿದ್ದೀನಿ, ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕರೋನಾದಿಂದ ಈಗ ಸ್ವಲ್ಪ ಹಿನ್ನಡೆ ಆಗಿದೆ, ಆದರೂ ಸಹ ನಾನು ಯಾವತ್ತೂ ನಿಮ್ಮ ಹಿಂದೆ ಇದ್ದು ಜೊತೆ ಕೆಲಸ ಮಾಡಿಕೊಂಡು ನಾವು ನಿಮ್ಮ ಜೊತೆಗೆ ಇದ್ಕೊಂಡು ನಮ್ಗೆ ಹೋಗ್ತೀವಿ. ಆದ್ದರಿಂದ ತಾವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿ ಎಲ್ಲ ಸದಸ್ಯರು ಪಕ್ಷವಿರುದ್ಧ ಮರೆತು ಬಂದು ಜನಗಳು ಇದಕ್ಕೋಸ್ಕರ ನಮ್ಮ ಪಟ್ಟಣ ಪಂಚಾಯತಿ ಜನಗಳಿಗೋಸ್ಕರ ನಾಗರಿಕರಿಗೋಸ್ಕರ ಕೆಲಸ ಮಾಡಿ ನಿಮ್ಗೆ ಏನೇನು ಸಹಕಾರ ಕೊಡೋಕ್ಕೆ ನಾನು ಬದ್ಧ ಇದ್ದೀನಿ. ತಮಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತೀನಿ. ತಮಗೆಲ್ಲರಿಗೂ ನಾನು ಇನ್ನೊಂದ್ಸರಿ ಶುಭಾಶಯ ನೀಡ್ತಾ ಅವಿವಾಗಿ ಆಯ್ಕೆ ಮಾಡೋದಕ್ಕೆ ಸಹಕರಿಸಿದ ತಮಗೆಲ್ಲರಿಗೂ ನನ್ನ ಪಕ್ಷದ ಅನೇಕ ಸದಸ್ಯರಿದ್ದೀರಿ. ಯಾರು ಏನು ಅಸಮಾಧಾನ ಆಗಬೇಡಿ, ಯಾಕಂದ್ರೆ ಎಲ್ಲರಿಗೂ ಅವಕಾಶ ಇದೆ. ಆದರೆ ಅವಕಾಶ ಮಾಡೋಕ್ಕೋಸ್ಕರನೇ ಜನರು ತಂದಿರೋದು, ಜನರು ಲೇಡಿದ್ದಿರೋದು, ಎಲ್ಲರಿಗೂ ಅವಕಾಶ ಆಗುತ್ತೆ. ಎಲ್ಲರೂ ಅಧಿಕಾರ ಅನುಭವಿಸ್ತೀವಿ, ಎಲ್ಲ ಅಧಿಕಾರದಿಂದ ಹಿಡಿದೇ ಮನೆಗೆ ಹೋದ್ರು ಈಗ ತೆರೆ ಕೆಡಿಸ್ಕೊಂಡ್ರಿ. ಇನ್ನು ನಾನು ಜಲ್ದಿ ಹೋಗ್ತೀನಿ, ಇಲ್ಲ ಜಲ್ದಿ ಹೋಗಲ್ ಬಿಡ್ರಿ. ಅಭಿವೃದ್ಧಿ ಪತ್ರದ ರೈತರು ಹೊರಗನ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಮಾದರಿ ಪಟ್ಟಣ ಪಂಚಾಯತಿಯಾಗಿ ಉಂಗುಲಿ ಬೆಳವಂಗಲಿ ಅಂತಂದೇಳಿ ನಾನು ಆರಿಸ್ತಾ ತಮ್ಮೆಲ್ಲರಿಗೂ ಶುಭಾಶಯ ಕೋರಿ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ನಿಮ್ಮ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿ ಕೌನ್ಸಿಲ್ ಅಷ್ಟೇ, ಕೌನ್ಸಿಲ್ ಎಷ್ಟು ಜನ ಇರಲಿಲ್ಲ ಅಧಿಕಾರ, ಈಗ ಅಧಿಕಾರ ಬಂದಿದೆ, ಚಲಾಯಿಸ್ರಿ, ಕೆಲಸ ಮಾಡಿ, ಕೆಲಸ ಮಾಡಿ ಎಲ್ಲ ಜನಗಳನ್ನು ಸೇರಿಸ್ಕೊಳ್ರಿ. ಮತ್ತೆ ಜೊತೆ ಕೆಲಸ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಪಡ್ಕೊಂಡು ಪಟ್ಟಣ ಪಂಚಾಯತಿ ಬೆಳೀಲಿ, ಚೆನ್ನಾಗಿ ಹೆಸರಾಗಲಿ, ನಮ್ಮ ಜಿಲ್ಲೆಯಲ್ಲೇ ಒಳ್ಳೆಯ ಪಂಚಾಯತಿ ಅಂತ ಹೇಳಿ ಹೆಸರು ಪಡೀಲಿ ಅಂತ ಹೇಳಿ ನಮಗೆಲ್ಲ ಆರೈಸಿ ನಾನು ಮಾತಾಡಿಸ್ತೀನಿ. ನಮಸ್ಕಾರ. ನಮ್ಮ ಆರೈಕೆ ನಮ್ಮೆಲ್ಲ ಬಲದಿಂದ ಪಟ್ಟಣ ಪಂಚಾಯತಿ ನಮ್ಮ ವಶಿಸ್ಕೊಂಡಿದೆ. ನಮ್ಮ ಶ್ರಮನೇ ಇದಕ್ಕೆ ಸಾಕ್ಷಿ. ಅದಕ್ಕೆ ನೀವು ಸಹ ಒಳ್ಳೆಯದಾಗಲಿ ಅಂತ ನಮ್ಮ ಬಲದಲ್ಲಿ ಬಿಡ್ಬೇಕು. ಇಲ್ಲ, ಕಾಮಗಾರಿಗಳ ಬಗ್ಗೆ ಮುಂದಿನ ದಿನದಲ್ಲಿ ನಾನು ಕ್ರಮ ತಗೊಳ್ತಾ ಇದ್ದೀನಿ. ನೀನು ಶಾಸಕರ ಗಮನ ತಗೊಂಡು ಏನೇನು ಅಭಿವೃದ್ಧಿ ಆಗಬೇಕು, ರಸ್ತೆ ಅಭಿವೃದ್ಧಿ ಇರ್ಬೋದು ಅಥವಾ ಚರಂಡಿ ಇರ್ಬೋದು, ಸ್ವಚ್ಛತೆ ಕಡೆ ಮೊದಲ ಆದ್ಯತೆ, ಆಮೇಲೆ ಈ ಬಿಡಾಡಿ ದನಗಳ ಒಂದು ಹಾವಳಿ ಜಾಸ್ತಿ ಆಗಿದೆ, ನಂತರ ಈ ಒಂದು ಊರಿನ ಒಂದು ಟ್ರಾಫಿಕ್ ಸಮಸ್ಯೆ ಭಾಳ ಆಗಿದೆ. ಕೆಲವು ಕಡೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗಮನದಲ್ಲಿಟ್ಟುಕೊಂಡು ಶಾಸಕರ ಗಮನ ತಂದು ನಾನು ಮುಂದಿನಲ್ಲಿ ಈ ಒಂದು ಜಗಳೂರಿನ ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನಾನು ನೂತನವಾಗಿ ತಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ತಮ್ಮ ಪಕ್ಷದಿಂದ ತಾವು ಏನು ಹೇಳಿದ್ರಿ ಈಗ ಅಧ್ಯಕ್ಷರಿಗೆ ಸೂಚನೆ ಕೊಡ್ತಾರೆ, ಸಲಹೆ ಸೂಚನೆ? ಸಲಹೆ ಏನಿಲ್ಲ, ಪಕ್ಷದ ಆದೇಶದ ಮೇರೆಗೆ ಪಕ್ಷದ ನಮ್ಮ ಮುಖಂಡರಾದಂಥ ಸಂತ ಜಿ ಎಂ ಸಿದ್ದೇಶ್ವರ ಆಶೀರ್ವಾದದ ಮೇರೆಗೆ, ಅವರ ಒಂದು ಸಲಹೆ ಮೇರೆಗೆ, ಒಂದು ಒಡಂಬಡಿಕೆ ಪ್ರಕಾರ ಇವತ್ತು ತಿಪ್ಪೇಸ್ವಾಮಿ ಅವರ ಅಧ್ಯಕ್ಷರು, ಶ್ರೀಮತಿ ಲಲಿತಾ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅವರ ಇವತ್ತಿನ ಅಧಿಕಾರವನ್ನು ಸ್ವೀಕರಿಸಿದರೆ ಅವರಿಗೆ ಶುಭವಾಗಲಿ. ಅವರಿಗೆ ಏನನ್ನ ಫಿಕ್ಸ್ ಮಾಡಿದ್ರೆ
ಪಕ್ಷದ ಚೌಕಟ್ಟಲ್ಲಿ ಮಾತಾಡಿದ್ದೀವಿ. ಈ ರೀತಿ ನಮ್ಗೆ ಇಂಪಾರ್ಟೆಂಟು ಒಂದು ನಿಮಿಷ ನಮಸ್ಕಾರ ಮಾಡ್ಬೋದು ಅಂತ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡೆದಿದೆ. ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಮಾಡೋದೇ ಒಂದು ನಮ್ಮ ಗುರಿ, ಬೇರೆ ಉದ್ದೇಶ ಇಲ್ಲ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಚೆನ್ನಾಗಿ ಕೆಲಸ ಮಾಡಿ ನಮಗೆ ಹೆಸರು ತರ್ತಾರೆ. ನಮ್ಮ ಕೌನ್ಸಿಲರ್ಗಳಿಗೆ ಎಲ್ಲ ನಮ್ಮ ಸದಸ್ಯರಿಗೆ ವಿಶ್ವಾಸ ತೆಗೆದುಕೊಂಡು ಪಟ್ಟಣ ಪಂಚಾಯತಿನ ಮುನ್ನಡೆಸ್ತಾರೆ ಅಂತ ನನ್ನ ಭಾವನೆ. ಅವರಿಗೆ ಜೊತೆಯಾಗಿ ಶಾಸಕನಾಗಿ ಒಂದೇ ಇರ್ತೀನಿ. ನಮ್ಮ ಎಂ ಪಿ ಸಾಹೇಬ್ ಸಿದ್ದೇಶ್ವರ ಜೊತೆಗೆ ಇರ್ತಾರೆ. ಪಟ್ಟಣ ಪಂಚಾಯತಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ತಾವು ನೋಡ್ತಾ ಇದ್ರೆ ಕಣ್ಣಿಂದ ಇವತ್ತು ಪಟ್ಟಣ ಎಷ್ಟು ವೇಗವಾಗಿ ಬೆಳೀತಾ ಇದೆ, ಎಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ನಮಗೆ ಗೊತ್ತು. ಆ ಪರಂಪರೆಯನ್ನು ಆ ಕೆಲಸವನ್ನು ಇವರು ಮುಂದುವರಿಸ್ಕೊಳ್ತಾರೆ ಅಧ್ಯಕ್ಷ ಪಕ್ಷ. ಪಕ್ಷದ ಎಲ್ಲ ವರಿಷ್ಠರಿಂದ ಹೇಳಿದ್ದಾರೆ ಆಗ್ರಿ ಅಂತ, ಅದಕ್ಕಾಗಿ ಆಗಿದ್ದೀವಿ. ಅಸಮಾಧಾನನೇ ಇರೋದು, ಸಮಾಧಾನ ಏನಿಲ್ಲ. ಏನು ಮಾಡಿದ್ದಾರೆ ಉಪಾಧ್ಯಕ್ಷ ಅಂತ ಹೇಳಿ, ಏನು ಸ್ವಚ್ಛತೆಗೆ ಮೊದಲೇ ಆದ್ಯತೆ ಕೊಡ್ತೀವಿ. ರಸ್ತೆ ಚರಂಡಿ ಅಭಿವೃದ್ಧಿ ಕಾರ್ಯಗಳಂತೂ ಮಾಡ್ತೀವಿ, ಮಾಡಿದ್ದಾರೆ. ಅಸಮಾಧಾನ ಇರೋದು, ಸಮಾಧಾನ ಇಲ್ಲ.